ಉನ್ನತ ಶಿಕ್ಷಣ ಸಚಿವ ಜಿಟಿ ದೇವೇಗೌಡ ವಿದ್ಯಾರ್ಥಿಗಳಿಗೆ ಪ್ರೇಮ ಪಾಠ ಮಾಡಿದ್ದಾರೆ. ಪ್ರೀತಿ ಎಂದರೆ ಪರಸ್ಪರ ಅರಿತು ಬಾಳುವುದು, ಪ್ರೀತಿಯ ಹೆಸರಿನಲ್ಲಿ ಮನೆ ಬಿಟ್ಟು ಓಡಿ ಹೋಗುವುದು ಪ್ರೀತಿಯಲ್ಲ, ಪರಸ್ಪರ ಆಕರ್ಷಣೆಯೇ ಪ್ರೀತಿಯಲ್ಲ. ಕೆಲ ವರ್ಷಗಳ ಹಿಂದೆ ವರನಿಗೆ ವರದಕ್ಷಿಣೆ ನೀಡುವ ಪರಿಪಾಠವಿತ್ತು, ಈಗ ವಧುದಕ್ಷಿಣೆ ಕೊಟ್ಟು ಮದುವೆ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಅಂತ ಮೈಸೂರಿನಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಏನಾಗ್ತಾ ಇದೆ ಬದುಕು ಜೀವನದಲ್ಲಿ ಅಂದ್ರೆ, ಬಹಳ ನಾವೆಲ್ಲರೂ ಟಿವಿ ಮಾಧ್ಯಮದಲ್ಲಿ ನೋಡ್ತಿರ್ತೀವಿ. ಇವತ್ತೇನು ಆ ಜಾತಿ ಈ ಜಾತಿ ಇಲ್ಲ, ಮದುವೆ ಮಾಡ್ಕೊಳ್ಳೋದಕ್ಕೆ ಯಾರು ಅಡ್ಡಿ ಇಲ್ಲ. ಆದ್ರೆ ಆ ಜಾತಿ ಅನ್ನೋದ್ರಿಂದ ಬರಲ್ಲ ಬದುಕಿಗೆ. ಅವರ ಉತ್ತಮ ಗುಣಗಳು, ಆ ಉತ್ತಮ ನಡವಳಿಕೆ, ಪ್ರೀತಿ ಅಂದ್ರೆ ಗೊತ್ತಿಲ್ಲ. ಪ್ರೀತಿ ಅಂದ್ರೆ ಯಾರೋ ಹೇಳ್ಕೊಂಡು ಹೋಗ್ಬಿಟ್ಟ, ಹುಡುಗಿ ಹೊತ್ಕೊಂಡು ಹೋಗ್ಬಿಟ್ಟ, ಕರ್ಕೊಂಡು ಹೋಗ್ಬಿಟ್ಟ, ಇದು ಪ್ರೀತಿನಾ? ಪ್ರೀತಿ ಅಲ್ಲ, ಪ್ರೀತಿನೇ ಬೇರೆ. ಅದು ಚೆನ್ನಾಗಿ ಗೊತ್ತಿರ್ಬೇಕು ನಿಮ್ಗೆ. ಯಾವ ಜೊತೆ ಪ್ರೀತಿ ವಿಶ್ವಾಸ ಮಾಡ್ಬೇಕು ಅಂದ್ರೆ, ನಿಮ್ ಜೊತೆ ಹಗಲಿರ್ಲಿ ರಾತ್ರಿ ಇರ್ಲಿ, ಅವನ್ ಯಾವ ರೀತಿ ಪ್ರೀತಿಯಿಂದ ಯಾವ ರೀತಿ ನಮ್ಮ ಮನೋಭಾವದಿಂದ ಕಾಣ್ತಾನೆ ಅಂದಾಗ ಆ ಪ್ರೀತಿ ಶಾಶ್ವತ ಉಳಿಯುತ್ತೆ. ಇದನ್ನೆಲ್ಲ ಜೀವನದಲ್ಲಿ ನೀವೆಲ್ಲರೂ ಕೂಡ ಉತ್ತಮ ಪ್ರಜೆಗಳಾಗ್ತಕ್ಕಂಥವ್ರು, ಭವಿಷ್ಯದ ಪ್ರಜೆಗಳು ನೀವೆಲ್ಲ. ಅಧಿಕಾರಿಗಳು ಆಗ್ತೀರಿ, ವಿಜ್ಞಾನಿಗಳು ಆಗ್ತೀರಿ, ಅಬ್ದುಲ್ ಕಲಾಂ ತರ ಬೆಳಿತಕ್ಕಂಥವ್ರು ಇದ್ದೀರಿ, ರಾಷ್ಟ್ರಪತಿಗಳಾಗ್ತಕ್ಕಂಥವ್ರು ಇದ್ದೀರಿ. ಆ ಒಂದು ಗುರಿಯನ್ನ ಇಟ್ಕೊಂಡು ನಿಮ್ಮ ಉತ್ತಮ ಭವಿಷ್ಯವನ್ನ ರೂಪಿಸ್ತಕ್ಕಂಥದ್ದಕ್ಕೆ ಈ ಶಿಕ್ಷಣ ಸಂಸ್ಥೆ ಅಪಾರವಾದಂತಹ ಕೊಡುಗೆಯನ್ನು ಏನ್ ಕೊಡ್ತಾ ಇದೆ, ನನ್ ನಿಜವಾಗ್ಲೂ ಕೂಡ ಸಂತೋಷ ಆಗಿದೆ. ಏನಾಗ್ತಾ ಇದೆ ಬದುಕು ಜೀವನದಲ್ಲಿ ಅಂದ್ರೆ, ಬಹಳ ನಾವೆಲ್ಲರೂ ಟಿವಿ ಮಾಧ್ಯಮದಲ್ಲಿ ನೋಡ್ತಿರ್ತೀವಿ. ಇವತ್ತೇನು ಆ ಜಾತಿ ಈ ಜಾತಿ ಇಲ್ಲ, ಮದುವೆ ಮಾಡ್ಕೊಳ್ಳೋದಕ್ಕೆ ಯಾರು ಅಡ್ಡಿ ಇಲ್ಲ. ಆದ್ರೆ ಆ ಜಾತಿ ಅನ್ನೋದ್ರಿಂದ ಬರಲ್ಲ ಬದುಕಿಗೆ. ಅವರ ಉತ್ತಮ ಗುಣಗಳು, ಆ ಉತ್ತಮ ನಡವಳಿಕೆ, ಪ್ರೀತಿ ಅಂದ್ರೆ ಗೊತ್ತಿಲ್ಲ. ಪ್ರೀತಿ ಅಂದ್ರೆ ಯಾರೋ ಹೇಳ್ಕೊಂಡು ಹೋಗ್ಬಿಟ್ಟ, ಹುಡುಗಿ ಹೊತ್ಕೊಂಡು ಹೋಗ್ಬಿಟ್ಟ, ಕರ್ಕೊಂಡು ಹೋಗ್ಬಿಟ್ಟ, ಇದು ಪ್ರೀತಿನಾ? ಪ್ರೀತಿ ಅಲ್ಲ, ಪ್ರೀತಿನೇ ಬೇರೆ. ಅದು ಚೆನ್ನಾಗಿ ಗೊತ್ತಿರ್ಬೇಕು ನಿಮ್ಗೆ. ಯಾವ ಜೊತೆ ಪ್ರೀತಿ, ನಿಮ್ ಜೊತೆ ಹಗಲಿರ್ಲಿ ರಾತ್ರಿ ಇರ್ಲಿ, ಅವನ್ ಯಾವ ರೀತಿ ಪ್ರೀತಿಯಿಂದ ಯಾವ ರೀತಿ ನಮ್ಮ ಮನೋಭಾವದಿಂದ ಕಾಣ್ತಾನೆ ಅಂದಾಗ ಆ ಪ್ರೀತಿ ಶಾಶ್ವತ ಉಳಿಯುತ್ತೆ. ಇದನ್ನೆಲ್ಲ ಜೀವನದಲ್ಲಿ ನೀವೆಲ್ಲರೂ ಕೂಡ ಉತ್ತಮ ಪ್ರಜೆಗಳಾಗ್ತಕ್ಕಂಥವ್ರು, ಭವಿಷ್ಯದ ಪ್ರಜೆಗಳು ನೀವೆಲ್ಲ. ಅಧಿಕಾರಿಗಳು ಆಗ್ತೀರಿ, ವಿಜ್ಞಾನಿಗಳು ಆಗ್ತೀರಿ, ಅಬ್ದುಲ್ ಕಲಾಂ ತರ ಬೆಳಿತಕ್ಕಂಥವ್ರು ಇದ್ದೀರಿ, ರಾಷ್ಟ್ರಪತಿಗಳಾಗ್ತಕ್ಕಂಥವ್ರು ಇದ್ದೀರಿ. ಆ ಒಂದು ಗುರಿಯನ್ನ ಇಟ್ಕೊಂಡು ನಿಮ್ಮ ಉತ್ತಮ ಭವಿಷ್ಯವನ್ನ ರೂಪಿಸ್ತಕ್ಕಂಥದ್ದಕ್ಕೆ ಈ ಶಿಕ್ಷಣ ಸಂಸ್ಥೆ ಅಪಾರವಾದಂತಹ ಕೊಡುಗೆಯನ್ನು ಏನ್ ಕೊಡ್ತಾ ಇದೆ, ನನ್ ನಿಜವಾಗ್ಲೂ ಕೂಡ ಸಂತೋಷ ಆಗಿದೆ.